ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಕನ್ನಡ ವ್ಲಾಗ್. ಸೊ ಇವತ್ತಿನ ನನ್ನ ವಿಡಿಯೋದಲ್ಲಿ, ಇವತ್ತು ಬಂದು ಫ್ರೈಡೇ, ಸೊ ಇವತ್ತು ಹೇಗೋಗುತ್ತೆ ಅಂತ ನೋಡೋಣ. ಸೊ ಫ್ರೈಡೇ ನಾನು ಯಾವ ರೀತಿ ಟೈಮ್ನ ಸ್ಪೆಂಡ್ ಮಾಡ್ತೀನಿ ಮನೇಲಿ ಅಂತ ತೋರಿಸ್ತೀನಿ. ಸೊ ಹಾಗೇ ನಂದು ಡೈಲಿ ರೂಟೀನ್ ಕೂಡ ಏನಿರುತ್ತೆ ಅಂತ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸೊ ಬನ್ನಿ, ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫಸ್ಟು ನಾನು ಬೆಳಗ್ಗೆ 6:00 ಎದ್ದುಬಿಡ್ತೀನಿ, 6 ಇಲ್ಲ ಅಥವಾ 6:30 ಆಗುತ್ತೆ. ಸೊ 6:30 ಬಂದು ಕಿಚನಲ್ಲಿ ಹಾಗೆ ಕ್ಲೀನ್ ಮಾಡಿಕೊಂಡು ತಿಂಡಿ ಏನು ಮಾಡೋದು ಅಂತ ಅದಕ್ಕೂ ಹಿಂದಿನ ದಿನವೇ ಮುಂಚೆನೇ ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತೀನಿ. ಸೊ ಮಾರ್ನಿಂಗ್ ಬೆಳಗ್ಗೆ ಬಂದು ಅದಕ್ಕೆ ಬೇಗ ಬೇಗ ರೆಡಿ ಮಾಡಿ ಟಿಫನ್ ಮಾಡಿಬಿಡ್ತೀನಿ. ಅಂದರೆ ಈಗ ನಾನು ಮಾಡ್ತಾ ಇರೋದು ಬೀಟ್ರೋಟ್ ಪಲ್ಯ ಚಪಾತಿ ಮಾಡ್ತಾ ಇದ್ದೀನಿ. ಸೊ ಈ ಒಂದು ರೆಸಿಪಿ ನಾನು ತೋರಿಸಿಲ್ಲ ಈ ನನ್ನ ಚಾನಲಲ್ಲಿ, ನಾನು ನೆಕ್ಸ್ಟ್ ಆ ಒಂದು ರೆಸಿಪಿನ ನಿಮಗೆ ತೋರಿಸ್ಕೊಡ್ತೀನಿ. ತುಂಬಾ ಈಸಿ, ಹಸಿಮೆಣಸಿನ್ಕಾಯಿ, ಕಾಯಿ, ಆಮೇಲೆ ಈರುಳ್ಳಿ ಇದ್ದರೆ ಸಾಕು, ಕ್ವಿಕ್ಕಾಗಿ ಪಲ್ಯ ಕೂಡ ರೆಡಿ ಆಗುತ್ತೆ. ಬೇಗ ಬೇಗ ನಾನು ಪಲ್ಯ ಕೂಡ ರೆಡಿ ಮಾಡಿ ಹಾಗೆ ಇಟ್ಟು ಚಪಾತಿಗೆ ಕೂಡ ಕಲಸಿ ಇಟ್ಟಿರ್ತೀನಿ ಮುಂಚೆನೇ. ಯಾಕಂದರೆ ಚಪಾತಿ ತಕ್ಷಣ ಮಾಡಬಾರ್ದು, ಮುಂಚೆನೇ ಕಲಸಿ ಇಟ್ಟರೆ ಸ್ಮೂತಾಗಿ ಬರುತ್ತೆ ಚಪಾತಿ ಅದಕ್ಕೆ. ಸೊ ನೆಕ್ಸ್ಟು ನಾನು ಹಾಗೆ ಕ್ಲೀನಾಗಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡು ಹಾಗೆ ಬೇಗ 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 ಚಪಾತಿ ಹಾಕ್ಕೊಟ್ಬಿಟ್ಟು, ಯಾರ್ಯಾರಿಗೆ ಬೇಗ ಹೊರಗಡೆ ಹೋಗೋ ಅರ್ಜೆಂಟ್ ಇರುತ್ತೋ ಎಲ್ರಿಗೂ ಬೇಗ ಚಪಾತಿ ಎಲ್ಲ ಹಾಕ್ಕೊಟ್ಬಿಟ್ಟು ಆಮೇಲೆ ನೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಫೈನಲಾಗಿ ನೆಲ ಒರೆಸ್ಕೊಂಡ್ಬಿಡ್ತೀನಿ. ಯಾಕಂತಂದರೆ ಆಮೇಲೆ ತುಂಬಾ ಗಲೀಜಾಗುತ್ತೆ ನೆಲ ಒರೆಸಿದ ಮೇಲೆ. ಕಂಪ್ಲೀಟಾಗಿ ನಂದೆಲ್ಲ ಕೆಲಸ ಮುಗ್ದಿರೋದ ಮೇಲೇ ನಾನು ನೆಲ ಒರೆಸೋದು, ಹಂಗಾಗಿ ಎಲ್ಲ ಕೆಲಸ ಆದಮೇಲೆ ಕಿಚನ್ದು ಕಸನೆಲ್ಲ ಗುಡಿಸ್ಕೊಂಡ್ಬಿಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಮಧ್ಯಾಹ್ನ 2:00 ಆಗಿದೆ. ಸೊ ಇವಾಗ ತರಕಾರಿ ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೀನಿ, ಹಾಗೆ ರೈಸ್ ಇಟ್ಟಿದ್ದೀನಿ. ಸೊ ನಾನು ಆಗಲೇ ಹೇಳ್ದಾಗಲೇ ನಮ್ಮ ಅತ್ತೆನೇ ಇವತ್ತು ಪೂಜೆ ಮಾಡಿಬಿಟ್ರು. ಯಾವಾಗಲೂ ಫ್ರೈಡೇ ನಾನು, ಸಟರ್ಡೇ ಅವ್ರು ಮಾಡ್ತಾಯಿದ್ದು, ಇವತ್ತು ಯಾಕೋ ಅವರೇ ಮಾಡ್ತೀನಿ ಅಂತ ಅಂದರು. ಸೊ ಅದಕ್ಕೆ ಅವ್ರಿಗೆ ಬಿಟ್ಟೆ, ಫ್ರೈಡೇ ಇವತ್ತು ಅವರೇ ಪೂಜೆ ಎಲ್ಲ ಮಾಡಿದ್ರು. ಇಲ್ಲಿ ನೋಡಿ, ಇನ್ನೂ ದೀಪ ಉರಿತಾ ಇದೆ. 10:30 11:00 ಅನ್ನೋಷ್ಟರಲ್ಲಿ ಪೂಜೆ ಎಲ್ಲ ಆಗಿತ್ತು.
ನಾನು ಅವಾಗ ತಿಂಡಿ ಎಲ್ಲ ತಿನ್ಕೊಂಡು ನನ್ನ ರೂಮ್ಗೆ ಹೋಗಿ ಸ್ವಲ್ಪ ಎಡಿಟಿಂಗ್ ಅದು ಇದು ಅಂತ ಕೆಲಸ ಇತ್ತು, ಅದನ್ನೆಲ್ಲ ಮಾಡಿ ಇವಾಗ ಅಡುಗೆ ಮಾಡೋಣ ಅಂತ ಬಂದೆ. ಸೊ ಇವತ್ತು ಜಸ್ಟ್ ಸಿಕ್ಸ್ ಹಾಫ್ ಆನ್ ಅವರ್ ಆಯಿತು ನಾನು ಬಂದು. ಇವಾಗ ತರಕಾರಿ ಸಾಂಬಾರು ಮಾಡೋದಕ್ಕೆ ಇಟ್ಟಿದ್ದೀನಿ. ಈಗ ವಿಷಲಲ್ಲಿ ಸೌಂಡ್ ಕೇಳಿಸುತ್ತೆ. ಪಕ್ಕದಲ್ಲಿ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ. ಅವ್ರು ಊಟಕ್ಕೆ ಬರ್ತಾರೆ ಏನೋ ಗೊತ್ತಿಲ್ಲ, ಬಟ್ ನಾನು ಮಾಡಿ ಇಟ್ಟಿದ್ದೀನಿ, ನೋಡೋಣ ಇವಾಗ ಬರ್ತಾರೆ ಅಂತ. ತುಂಬಾ ಬಿಸಿಲಿದೆ. ಹಾಗೆಯೇ ಬಾರೆಹಣ್ಣು ಗೊತ್ತಾ ನಿಮಗೆ, ಬಾರೆಹಣ್ಣು ತೊಗೊಂಡು ಬಂದಿದ್ದರು. ಹಾಗೆ ಕೆಲವೊಂದು ವೀಡಿಯೋಗೆ ಕಾಮೆಂಟ್ ಕೂಡ ಹಾಕಿದ್ರು, ಅದು ನಂಗೆ ನೆನಪಾಗ್ತಿಲ್ಲ. ಸೊ ಈಗ ಹಾಗೆ ನೀವು ಈ ಒಂದು ವೀಡಿಯೋ ಎಂಡ್ವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ಆ ಕಮೆಂಟ್ಗೆ ನಾನು ಉತ್ತರ ಕೊಡ್ತೀನಿ. ಅಂದರೆ ಸ್ಕಿನ್ ಕೇರ್ದು ಮತ್ತು ಪ್ರೈವೇಟ್ ಪಾರ್ಟ್ದೇನೋ ಕ್ರೀಮು ಅಥವಾ ಸೆರಮ್ದೇನೋ ಕೇಳಿದರು, ಅದೇನೋ ನೆನಪಾಗ್ತಿಲ್ಲ ನನಗೆ. ಆ ಮೆಸೇಜ್ ನೋಡಿದಾಗ ಗೊತ್ತಾಗುತ್ತೆ. ಸೊ ನೀವೇನೇ ಮೆಸೇಜ್ ಮಾಡಿದರೂ ನಾನು ಅದನ್ನು ಬರೆದಿಟ್ಕೊಂಡಿರ್ತೀನಿ. ಅದನ್ನು ಈ ಒಂದು ವಿಡಿಯೋ ಎಂಡೊಳಗೆ ಈ ವಿಡಿಯೋ ಎಂಡೊಳಗೆ ನಾನು ಹೇಳ್ತೀನಿ ಅದಕ್ಕೆ. ಯಾಕಂದರೆ ಅದು ಸ್ಕಿನ್ ಕೇರ್ದು ಮತ್ತು ಏನೋ ಟಿಪ್ಸ್ ಏನೋ ಕೇಳಿದ್ದಾರೆ, ಏನೋ ಪ್ರಾಡಕ್ಟ್ ರಿವ್ಯೂದೇನೋ ಕೇಳಿದ್ದಾರೆ, ಅದನ್ನು ಹೇಳ್ತೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಈಗ ಸಾಂಬಾರು ಆಗ್ತಾಯಿದೆ. ತುಂಬ ಬಿಸಿಲಿದೆ ಅಂದರೆ ಅಪ್ಪ, ಬೆಳಗ್ಗೆ 7:00 ಬಿಸಿಲಿತ್ತು. ನೀವು ನೋಡಿದ್ರಿ ನಾನು 7:00 ಈ ತಿಂಡಿ ಮಾಡೋ ಟೈಮಲ್ಲಿ ಆಗಲೇ ನನ್ನ ಫೇಸ್ ಮೇಲೆ ಬಿಸಿಲು ಬಿದ್ದುಬಿಟ್ಟಿತ್ತು. ಹಂಗಾಗಿ ಇವಾಗ ಎಲ್ಲ ಆಗಿ ನಮ್ಮ ಅತ್ತೆ ಮಲಗಿದ್ದಾರೆ, ಅದಕ್ಕೆ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ಹಾಂ ನೋಡೋಣ, ಇವತ್ತು ಫುಲ್ ಡೇನು ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಅಲ್ವಾ. ಸೊ ಹಾಗೇದು ನೋಡಿ ನಾನು ಪೂಜೆ ಮಾಡಬೇಕು ಅಂದ್ಕೊಂಡೆ, ಅವ್ರು ಮಾಡಿದ್ರು. ಇದೇ ರೀತಿ ನಡೀತಾ ಇರುತ್ತೆ ಏನಾದರೂ ಮಿಸ್ಮ್ಯಾಚ್ ಆಗಿ. ನೋಡೋಣ ಈವ್ನಿಂಗ್ವರೆಗೂ ಈ ಒಂದು ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಸೊ ನೆಕ್ಸ್ಟ್ ಆಮೇಲೆ ಸಿಗ್ತೀನಿ. ಮಟನ್ ಫ್ರೈ ಆನ್ ಸಾಂಬಾರ್ ಕರೆಕ್ಟ್ ಮಾಡಬೇಕು. ನನ್ನ ಹಿಡಿದ ಹೋಗಬೇಡ, ಮುಚ್ಚಿಸ್ಕೊಂಡು ಇದೇನು ಅದು ಫ್ರೈಗಮ್ಮ ಆ ಕಡೆ ಹೋಗು, ನಮ್ದು ಇಷ್ಟ ಬೇಡ. ನೀನೇನು ನನ್ನ ಪಚ್ಚ ಮೆಣಸಿನಕಾಯಿ ಗೀಳು ಎಲ್ಲ ಆ ಕಡೆ ಗೀಳು ಪಾಡ ಅನ್ನೋದೆಲ್ಲನೇ ಹಾಕೋಣ. ಏನ್ ಮಾಡ್ಬೇಕೇನ್ರಿ? ನಾನು ಗೊತ್ತಿಲ್ಲದೇ ನಾನ್ ವೆಜ್ ತೊಗೊಂಬರ್ತಾರೆ ಅಂತ ಗೊತ್ತಿಲ್ಲದೇ ತರಕಾರಿ ಸಾಂಬಾರೆಲ್ಲ ಮಾಡಿಬಿಟ್ಟಿದ್ದೆ ಮಧ್ಯಾಹ್ನ. ಸೊ ನಮ್ಮ ಅವತ್ತು ಸಡನ್ನಾಗಿ ಫೋನ್ ಮಾಡಿ ಈ ಥರ ಮಟನ್ ತೊಗೊಂಡ್ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ಹಾಗೆಯೇ ಆ ಸಾಂಬಾರನ್ನ ಬಿಸಿ ಮಾಡಿ ಎತ್ತಿಟ್ಬಿಟ್ವಿ. ಸೊ ಮಟನ್ ತಂದಮೇಲೆ ಆ ಸಾಂಬಾರು ಯಾರು ತಿಂತಾರೆ ಹೇಳಿ? ಅದು ನಮ್ಮ ಮತ್ತೆ ಮಾಡೋ ಸಾಂಬಾರಂತೂ ಸೂಪರಾಗಿರುತ್ತೆ. ಅದಕ್ಕೆ ಈಗ ಅವರು ಮಟನ್ ಸಾಂಬಾರ್, ಮಟನ್ ಫ್ರೈ, ಹಾಗೆಯೇ ಚಿಕನ್ ಕೂಡ ತೊಗೊಂಡು ಬಂದಿದ್ದರು. ಚಿಕನ್ ಫ್ರೈ ಕೂಡ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನನಗೆ ಈಗಲೂ ಕೂಡ ಅದು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಸೂಪರಾಗಿ ಮಾಡಿದರು. ಅದನ್ನು ಈಗ ಯಾವ ರೀತಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಯಾಕಂದರೆ ಇದು ಆಲ್ರೆಡಿ ಅವರು ರೆಸಿಪಿನ ತೋರಿಸಿದ್ದಾರೆ ನಿಮಗೆ. ನನ್ನ ಚಾನಲಲ್ಲಿ ನೀವು ನೋಡಿದ್ರೆ ಯಾವುದ್ಯಾವುದು ನಾನ್ ವೆಜ್ ಒಂದು ರೆಸಿಪಿ ಮಾಡಿದಾರೋ ಅದೆಲ್ಲ ನಮ್ಮ ಅತ್ತೆನೇ ಮಾಡಿರೋದು. ಕೆಲವೊಂದೆಲ್ಲೋ ನಾನು ಮಾಡಿರ್ತೀನಿ, ಇಲ್ಲ ನಮ್ಮ ನಾದಿನಿ ಮಾಡಿರ್ತಾಳೆ ಅಷ್ಟೇ. ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಯಾರಾದರೂ ಮಾಡಿದರೆ. ಬಟ್ ಇಲ್ಲ ಈ ಥರ ವಾಯ್ಸ್ ಓವರ್ ಕೊಡಬೇಕಾದ್ರೆ ಅವ್ರು ಮಾಡಿದರೆ ಅದು ನಾನೇ ಮಾಡಿದ್ದೀನಿ ಅಂತೇಳಿ ನಮ್ಮ ಮಿಸ್ಟೇಕಾಗಿ ಹೇಳಿರ್ತೀನಿ. ತುಂಬಾ ನಾನ್ ವೆಜ್ ಐಟಮ್ ಮಾಡಿರೋದು ಅಂದರೆ ನಮ್ಮ ಅತ್ತೆನೇ. ಸೊ ಅವ್ರು ಮಾಡಿರೋದೇ ನಾನು ಇಲ್ಲಿ ತೋರಿಸ್ತಾ ಇರೋದು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಸೂಪರಾಗಿತ್ತು. ಇದು ಮಟನ್ ಫ್ರೈ ಅಂತೂ ಅಮೇಝಿಂಗ್ ಆಗಿತ್ತು, ಸಖತ್ತಾಗಿತ್ತು. ಸೊ ಬನ್ನಿ ಏನೇನು ಮಾಡಿದ್ರು ಅಂತ ಹಾಗೆ ಒಂದು ಕಡೆಯಿಂದ ತೋರಿಸ್ಬಿಡ್ತೀನಿ. Thank you.